ಹಲೋ ಮಕ್ಕಳೇ, ಇವತ್ತಿನ ದಿನ ನಾನು ಮೂರನೇ ತರಗತಿಯ ಹೊಸ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಆ ಪಾಠ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಪಾಠದ ಹೆಸರನ್ನು ನಾನು ಇವಾಗಲೇ ಹೇಳೋಲ್ಲ. ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಆಗ ನಾನು ಈ ಪಾಠದ ಹೆಸರನ್ನು ಹೇಳ್ತೇನೆ. ಹಾಗಾದರೆ ಪ್ರಶ್ನೆಗಳನ್ನು ಶುರು ಮಾಡೋಣವಾ ಮಕ್ಕಳೇ? ಮೊದಲನೆಯ ಪ್ರಶ್ನೆ, ನೀನೊಬ್ಬ ವಿದ್ಯಾರ್ಥಿ, ನಿನ್ನಲ್ಲಿರುವ ಕೆಲವು ವಸ್ತುಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ಏನು ಮಾಡ್ತೀರಾ? ಒಬ್ಬ ವಿದ್ಯಾರ್ಥಿ ಅಲ್ವಾ, ನಿನ್ನ ಹತ್ರ ಪೆನ್ ಇರುತ್ತೆ, ಪೆನ್ಸಿಲ್ ಇರುತ್ತೆ, ಎರೇಸರ್ ಇರುತ್ತೆ, ಇವೆಲ್ಲ ವಸ್ತುಗಳು ಇರುತ್ತೆ. ಯಾರಾದರೂ ನಿನ್ನ ಹತ್ರ ಆ ವಸ್ತು ನಂದು ಅಂತೇಳಿ ಕಸ್ಕೊಂಡ್ರೆ ಏನ್ಮಾಡ್ತೀರಾ? ಜಗಳ ಮಾಡ್ತೀರಾ, ಮತ್ತೆ ಆ ವಸ್ತುಗಳನ್ನ ನೀವು ರಕ್ಷಣೆ ಮಾಡ್ಕೊಳ್ತೀರಾ ಅಲ್ವಾ ಮಕ್ಕಳೇ? ಎರಡನೇ ಪ್ರಶ್ನೆಯನ್ನ ಕೇಳ್ತೀನಿ. ಎರಡನೇ ಪ್ರಶ್ನೆ ನಿಮ್ಮ ಮನೆಗೆ ಸಂಬಂಧಿಸಿದ ಪ್ರಶ್ನೆ. ಏನದು ಅಂತ ಹೇಳಿದ್ರೆ, ನಿಮ್ಮ ಹೊಲ, ಮನೆ ಮತ್ತಿತರ ಸಾಮಗ್ರಿಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದ್ರೆ ಏನು ಮಾಡ್ತೀರಾ? ಇಲ್ಲೂ ಕೂಡ ನಾವು ಹೋರಾಟವನ್ನ ಮಾಡಿ ನಮ್ಮ ಹೊಲ ಮನೆಯನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಲ್ವಾ ಮಕ್ಕಳೇ? ಸರಿ, ಹಾಗಾದ್ರೆ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮ ಊರಿಗೆ ಯಾರಾದರೂ ಕೇಡು ಮಾಡಲು ಬಂದರೆ ಊರನ್ನು ಯಾರು ರಕ್ಷಿಸಬೇಕು? ಆ ಊರಿನಲ್ಲಿರ್ತಕ್ಕಂತಹ ಜನರು, ಅಂದ್ರೆ ನೀವೇ ಆ ಊರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಲ್ವಾ ಮಕ್ಕಳೇ? ಇದನ್ನೆಲ್ಲ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮಕ್ಕಳೇ ಇವತ್ತಿನ ಪಾಠದ ಹೆಸರೇ ಈಸೂರ ಸ್ವಗತ. ಈಸೂರು ಅಂತಕ್ಕಂಥದ್ದು ಒಂದು ಊರಿನ ಹೆಸರು. ಈಸೂರು ಎಂಬ ಗ್ರಾಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಇದು ಕುಮದ್ವತಿ ನದಿಯ ದಂಡೆಯ ಮೇಲಿರುವಂತಹ ಒಂದು ಹಳ್ಳಿ ಅಲ್ವಾ ಮಕ್ಕಳೇ? ಕೇಳಿದ್ದೀರಾ, ಈಸೂರು ಎಂಬ ಗ್ರಾಮ ಇದು ಒಂದು ಪ್ರಚಲಿತವಾಗಿರ್ತಕ್ಕಂತಹ ಒಂದು ಹಳ್ಳಿ ಅಲ್ವಾ? ಸ್ವತಂತ್ರ ಪೂರ್ವದಲ್ಲಿ, ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆನೆ ಈ ಒಂದು ಗ್ರಾಮ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡಂತಹ ಒಂದು ಚಿಕ್ಕ ಹಳ್ಳಿ ಯಾವುದು? ಈಸೂರು ಅಲ್ವಾ? ಸ್ವತಂತ್ರ ಹಳ್ಳಿಯ ಇತಿಹಾಸವನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಪಾಠವನ್ನ ಶುರು ಮಾಡೋಣವಾ ಮಕ್ಕಳೇ? ಎಲ್ಲರೂ ಪುಸ್ತಕವನ್ನ ತೆಗೆಯಿರಿ, ಪುಟ ಸಂಖ್ಯೆ 38. ನಾನು ಈ ಪಾಠವನ್ನ ಓದಿ ಅರ್ಥೈಸುತ್ತೇನೆ, ನೀವು ಕೂಡ ಈ ಪಾಠವನ್ನ ಅರ್ಥೈಸಿಕೊಳ್ಳಿ. ಪಾಠದ ಹೆಸರು ಈಸೂರ ಸ್ವಗತ. ಈಸೂರ ಅಂತ ಹೇಳಿದ್ರೆ ಇದು ಒಂದು ಹಳ್ಳಿಯ ಹೆಸರು. ನಾನು ಅವಾಗ್ಲೇನೆ ಹೇಳಿದೆ, ಈಸೂರು ಎಂತಕ್ಕಂಥದ್ದು ಒಂದು ಗ್ರಾಮ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮದ್ವತಿ ನದಿಯ ದಂಡೆಯ ಮೇಲಿರ್ತಕ್ಕಂತಹ ಒಂದು ಸ್ವತಂತ್ರ ಗ್ರಾಮ ಎಂದು ಘೋಷಿಸಿಕೊಂಡಂತಹ ಒಂದು ಪ್ರಚಲಿತವಾಗಿರ್ತಕ್ಕಂತಹ ಹಳ್ಳಿ ಯಾವುದು? ಈಸೂರು. ಸ್ವಗತ ಅಂದ್ರೆ ಏನು ಮಕ್ಕಳೇ? ತನಗೆ ತಾನೇ ಹೇಳಿಕೊಳ್ಳುವುದು. ಈ ಒಂದು ಹಳ್ಳಿ ತನಗೆ ತಾನೇ ಸ್ವತಂತ್ರ ಹಳ್ಳಿ ಅಂತ ಹೇಳ್ಕೊಂಡಿರ್ತಕ್ಕಂತಹ ಒಂದು ಹಳ್ಳಿ. ಹಾಗಾದ್ರೆ ಈ ಪಾಠವನ್ನ ತಿಳ್ಕೊಳ್ಳೋಣ. ಏಸೂರು ಕೊಟ್ಟರು ಈಸೂರು ಬಿಡೆವು, ಕೇಳಿದಿರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನ. ಏನು, ನಾನು ಯಾರೆಂದು ತಿಳಿಯುವ ಕುತೂಹಲವೇ? ಕೇಳಿ, ನಾನು ಈಸೂರು ಎಂಬ ಗ್ರಾಮ. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ. ಕುಮದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಪ್ರೇಮಿಗಳು, ನಾಡಿಗೆ ಕೀರ್ತಿ ತಂದವರು. ಮೊದಲನೆಯ ಪ್ಯಾರದಲ್ಲಿ ಏನಿದೆ ಮಕ್ಕಳೇ? ಇಲ್ಲಿ ಏನಂತ ಘೋಷಣೆ ಹೇಳಿದರು ಇಲ್ಲಿ, ಏಸೂರು ಕೊಟ್ಟರು ಈಸೂರು ಬಿಡವು. ಕೇಳಿದಿರಲ್ಲ ಮಕ್ಕಳೇ ಈ ಘೋಷಣೆ, ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನ. ಈ ಒಂದು ಮಕ್ಕಳ ಧೀರ ಮಾತುಗಳನ್ನ ಕೇಳಿದಿರಲ್ಲ ಮಕ್ಕಳೇ. ಏನು, ನಾನು ಯಾರೆಂದು ತಿಳಿಯುವ ಕುತೂಹಲವೇ? ಇಲ್ಲಿ ಯಾರು ಇದು ಈಸೂರು ತನಗೆ ತಾನು ಹೇಳಿಕೊಂಡಿರ್ತಕ್ಕಂತಹ ಈಸೂರೇ ಇಲ್ಲಿ ಬೇರೆಯ ಜನತೆಗೆ ಹೇಳುವಂತಹ ಒಂದು ಪಾಠವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ನನ್ನ ಮಡಿಲ ಅಂದ್ರೆ ಹೇಳೋ ಈಸೂರಿನಲ್ಲಿರ್ತಕ್ಕಂತಹ ಗ್ರಾಮದ ಮಕ್ಕಳು ಧೀರ ಮಕ್ಕಳ ಮಾತುಗಳನ್ನು ಕೇಳಿದಿರಲ್ಲ ಮಕ್ಕಳೇ.
ಏನು, ನಾನು ಯಾರೆಂದು ತಿಳಿಯುವ ಕುತೂಹಲವೇ? ಇಲ್ಲಿ ನಾನು ಅಂದ್ರೆ ಯಾರು ಮಕ್ಕಳೇ? ಹಳ್ಳಿ. ಯಾವ ಹಳ್ಳಿ? ಈಸೂರು. ಕೇಳಿ, ನಾನು ಈಸೂರು ಎಂಬ ಗ್ರಾಮ. ನಾನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ. ಯಾರೋ ನಾನು ಅಂದ್ರೆ ಯಾರು ಇಲ್ಲಿ ಮಕ್ಕಳೇ? ಈಸೂರು ಎಂಬ ಗ್ರಾಮ. ಕುಮದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಪ್ರೇಮಿಗಳು, ನಾಡಿಗೆ ಕೀರ್ತಿ ತಂದವರು. ಇಲ್ಲಿ ನನ್ನ ಮಡಿಲ ಮಕ್ಕಳು ಅಂದ್ರೆ ಯಾರು? ಈಸೂರಿನ ಜನತೆ ಅಲ್ವಾ. ಅವರು ತಮ್ಮದೇ ಆದ ಸರ್ಕಾರವನ್ನ ರಚಿಸಿಕೊಂಡ್ರು. ಮತ್ತೆ ಯಾರ ವಿರುದ್ಧ ಹೋರಾಟವನ್ನ ಮಾಡಿದ್ರು? ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಭಾರತ ದೇಶವನ್ನು ಯಾರು ಆಳ್ತಿದ್ರು ಮಕ್ಕಳೇ? ಬ್ರಿಟಿಷರ ಅಡಿಯಾಳಾಗಿದ್ವಿ ಅಲ್ವಾ ನಾವೆಲ್ಲರೂ. ಬ್ರಿಟಿಷರಿಂದ ನಾವು ಗುಲಾಮಗಿರಿಯಲ್ಲಿ ಒಳಗಾಗಿದ್ವಿ. ಆಗ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂಥ ಪ್ರಪ್ರಥಮ ಹಳ್ಳಿಯೇ ಯಾವುದು? ಈಸೂರು ಅಲ್ವಾ. ಇಲ್ಲಿರ್ತಕ್ಕಂಥ ಸ್ವತಂತ್ರ ಪ್ರೇಮಿಗಳು, ನಾಡಿಗೆ ಕೀರ್ತಿ ತಂದವರು, ಈ ಒಂದು ಹಳ್ಳಿಯಲ್ಲಿರ್ತಕ್ಕಂತಹ ಮಕ್ಕಳು ಇಡೀ ನಾಡಿಗೆ ಒಂದು ಕೀರ್ತಿಯನ್ನ ತಂದ್ಕೊಟ್ಟಿರ್ತಕ್ಕಂತಹ ಹೆಮ್ಮೆಯ ತಾಣ ಯಾವುದು? ಈಸೂರು. ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ, ನಾವು ಅವರ ಗುಲಾಮರಾಗಿ ತುಂಬಾ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು, ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ಇಲ್ಲಿ ಹಿಂದಿನ ಕಾಲದಲ್ಲಿ ನಾನು ಅವಾಗ್ಲೇ ಹೇಳಿದೆ, ಬ್ರಿಟಿಷರು ನಮ್ಮನ್ನ ಆಳುತ್ತಿದ್ರು. ಅಂದ್ರೆ ಅವರ ಒಂದು ದಬ್ಬಾಳಿಕೆ ಜಾಸ್ತಿಯಾಗಿತ್ತು. ಅವರ ಗುಲಾಮರಾಗಿ ಅಂತ ಹೇಳಿದ್ರೆ ಅವರ ಅಡಿಯಾಳಾಗಿ ಕಾಲ್ಕಸವನ್ನಾಗಿ ನಮ್ಮನ್ನೆಲ್ಲ ಮಾಡಿಕೊಂಡಿದ್ರು. ತುಂಬಾ ನೋವು ಹಿಂಸೆಯನ್ನು ಅನುಭವಿಸಬೇಕಾಗಿತ್ತು. ಯಾರಿಂದ ತುಂಬಾ ನೋವನ್ನ ಹಿಂಸೆಯನ್ನ ಅನುಭವಿಸಬೇಕಾಗಿತ್ತು? ಬ್ರಿಟಿಷರ ಆಳ್ವಿಕೆಯಿಂದ ಅಲ್ವಾ ಮಕ್ಕಳೇ. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು, ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ಯಾರನ್ನ ಓಡಿಸಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು? ಬ್ರಿಟಿಷರನ್ನು ಓಡಿಸಬೇಕೆನ್ನುವ ಛಲ ಭಾರತೀಯರಲ್ಲಿ ಮೂಡಿತು. ಅವರಿಂದ ನಾವು ಸ್ವತಂತ್ರಗೊಳ್ಬೇಕು, ಅವರಿಂದ ನಾವು ಮುಕ್ತಗೊಳ್ಬೇಕು, ಸ್ವತಂತ್ರ ದೇಶವನ್ನಾಗಿ ಕಟ್ಕೊಳ್ಬೇಕು ಅನ್ನೋ ಮಹದಾಸೆ ಯಾರ್ದಾಗಿತ್ತು? ಭಾರತೀಯರ್ದಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಬೆಲೆನೂ ಕೂಡ ಇರಲಿಲ್ಲ. ನಮ್ಮನ್ನ ಕಾಲು ಕಸಕ್ಕಿಂತ ಕೀಳಾಗಿ ನೋಡ್ತಿರ್ತಕ್ಕಂಥವ್ರು ಯಾರೋ ಬ್ರಿಟಿಷರು. ನಮಗೆ ತುಂಬಾ ನೋವನ್ನ ಕೊಟ್ರು, ಮತ್ತೆ ಹಿಂಸೆಗಳನ್ನ ಕೊಡ್ತಾ ಹೋದ್ರು. ಅವರಿಂದ ಮುಕ್ತರಾಗಬೇಕು ಅಂತ ಹೇಳಿ ಇಲ್ಲಿ ಭಾರತೀಯರು ಛಲವನ್ನ ತಡ್ತಾರೆ. ಅವರನ್ನ ನಮ್ಮ ಭಾರತ ದೇಶದಿಂದ ಬಿಟ್ಟು ಓಡಿಸ್ಬೇಕು ಅನ್ನೋ ಒಂದು ಛಲವನ್ನ ಮೂಡಿಸುತ್ತೆ. ಮಹಾತ್ಮ ಗಾಂಧೀಜಿಯವರು ಏನ್ ಹೇಳ್ತಾರೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನ ಆರಂಭಿಸಿದ್ರು. ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ ಯಾರೋ? ಗಾಂಧೀಜಿ. ಇವರು ಒಂದು ಚಳುವಳಿಯನ್ನ ಕಟ್ತಾರೆ. ಆ ಚಳುವಳಿಯ ಹೆಸರು ಏನಾಗಿತ್ತು ಮಕ್ಕಳೇ? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಇಲ್ಲಿ ಬ್ರಿಟಿಷರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ, ನೀವೆಲ್ಲ ನಮ್ಮ ದೇಶವನ್ನ ಬಿಟ್ಟು ತೊಲಗಿ ನಿಮ್ಮ ದೇಶಕ್ಕೆ ಅಂತ ಹೇಳಿ ಇಲ್ಲಿ ಚಳುವಳಿಯನ್ನ ಆರಂಭಿಸಿದರು. ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಗಾಂಧೀಜಿಯವರು ಅಲ್ವಾ ಮಕ್ಕಳೇ. ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. ಇಲ್ಲಿ ಈಸೂರು ಏನ್ ಹೇಳ್ಕೊಳ್ತಾ ಇದೆ, ಈ ಒಂದು ಚಳುವಳಿಯನ್ನ ಯಾರು ಆರಂಭಿಸಿದ್ರು? ಗಾಂಧೀಜಿಯವರು. ಈ ಒಂದು ಚಳುವಳಿಯ ಒಂದು ಪ್ರೇರಣೆಯನ್ನ ಪಡ್ಕೊಂಡು ನನ್ನ ಜನತೆ ಅಂದ್ರೆ ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಯಾವ ರೀತಿ ಮೊದಲನೆಯದಾಗಿ ಪ್ರಾರಂಭ ಮಾಡಿದ್ರು? ತೆರಿಗೆಯನ್ನ ಕೊಡದಂತೆ. ಅವರಿಗೆ ತೆರಿಗೆಯನ್ನ ಕೊಡದಂತೆ ಚಳುವಳಿಯನ್ನ ನಡೆಸಿದ್ರು. ತೆರಿಗೆ ಅಂದ್ರೆ ಏನು ಮಕ್ಕಳೇ? ತೆರಿಗೆ ಅಂದ್ರೆ ಕಂದಾಯ. ಬ್ರಿಟಿಷರಿಗೆ ಎಲ್ಲ ಕಂದಾಯವನ್ನ ಕೊಡಬೇಕಿತ್ತು. ಆ ಒಂದು ಕಂದಾಯವನ್ನ ಕೊಡೋದನ್ನೇ ಅವರು ನಿಲ್ಸೋದ್ರ ಮೂಲಕ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು. ಇಲ್ಲಿ ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ಈಸೂರಿನ ಜನತೆ ಎಲ್ರಿಗೂ ಕರೆ ಕೊಟ್ರು, ನೀವ್ಯಾರು ಕೂಡ ಬ್ರಿಟಿಷರು ಬಂದಾಗ ಹೆದರುವ ಅವಶ್ಯಕತೆ ಇಲ್ಲ, ನೀವ್ಯಾರು ಕೂಡ ಹೆದರಬೇಡ್ರಿ ಅಂತ ಹೇಳಿ ಎಲ್ಲ ಜನತೆಗೂ ಕರೆಯನ್ನ ಕೊಟ್ಟರು.
ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಹಾಕಿದರು. ಸರ್ಕಾರಿ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ಕಚೇರಿಗಳಿಗೆ ಧಿಕ್ಕಾರವನ್ನ ಹಾಕಿದ್ರು. ಧಿಕ್ಕಾರ ಅಂದ್ರೆ ಏನು ಮಕ್ಕಳೇ? ಧಿಕ್ಕರಿಸು ಅಂತ ಹೇಳಿದ್ರೆ ತಿರಸ್ಕರಿಸೋದು, ಆಯ್ತಾ? ಅವರ ವಿರುದ್ಧ ಹೋರಾಟವನ್ನ ಮಾಡೋದು. ಧಿಕ್ಕಾರ ಹಾಕಿದ್ರು. ಯಾರ್ಯಾರಿಗೆ ಧಿಕ್ಕಾರ ಹಾಕಿದ್ರು? ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ಕಚೇರಿಗಳಿಗೆ ಧಿಕ್ಕಾರವನ್ನ ಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲ ಮುಟ್ಟಿತು. ಏಸೂರು ಅಂದ್ರೆ ಏನು ಮಕ್ಕಳೇ? ಏಸೂರು ಅಂದ್ರೆ ಎಷ್ಟು ಊರು. ನೀವೆಷ್ಟೆಲ್ಲ ಊರು ಕೊಟ್ಟರು ನಮ್ಮ ಈಸೂರನ್ನ ನಾವು ಬಿಡೋದಿಲ್ಲ ಅಂಥೇಳಿ ಇಲ್ಲಿ ಈ ಒಂದು ಈಸೂರಿನ ಜನತೆಯ ಘೋಷಣೆ ಆಗಿತ್ತು. ಹಾಗಾದ್ರೆ ಈಸೂರಿನ ಜನತೆಯ ಘೋಷಣೆ ಏನು ಮಕ್ಕಳೇ? ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಘೋಷಣೆ ಇವರ ಒಂದು ಹೋರಾಟದ ಅಡಿಪಾಯವಾಯಿತು. ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ಈಸೂರು ತನಗೆ ತಾನೇ ಸ್ವತಂತ್ರ ಹಳ್ಳಿ ಅಂತ ಹೇಳಿ ಘೋಷಿಸ್ಕೊಳ್ತು. ಸ್ವಗತ ಅಂದ್ರೆ ಏನು ಮಕ್ಕಳೇ? ತನಗೆ ತಾನೇ ಹೇಳಿಕೊಳ್ಳುವುದು. ಅದೇ ರೀತಿ ಈಸೂರು ತನಗೆ ತಾನೇ ಸ್ವತಂತ್ರ ಹಳ್ಳಿ ಅಂತ ಹೇಳಿ ಘೋಷಿಸ್ಕೊಳ್ತು. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು. ಇಲ್ಲಿ ಅವರದ್ದೇ ಆಗಿರ್ತಕ್ಕಂತಹ ಅಧಿಕಾರಗಳನ್ನ, ಅವರದ್ದೇ ಆಗಿರ್ತಕ್ಕಂತಹ ಸರ್ಕಾರವನ್ನ ರಚಿಸ್ಕೊಂಡ್ರು. ಯಾರದ್ದೇ ಆಗಿರ್ತಕ್ಕಂತಹ ಸರ್ಕಾರವನ್ನ ರಚಿಸ್ಕೊಂಡ್ರು? ಈಸೂರಿ ಜನತೆಯಲ್ಲಿ ಇರ್ತಕ್ಕಂತಹ ಅಧಿಕಾರ, ಅವರಲ್ಲಿ ಆಗಿರ್ತಕ್ಕಂತಹ ಅಧಿಕಾರಿಗಳನ್ನ ನೇಮಿಸ್ಕೊಂಡ್ರು ಮತ್ತೆ ಅವರದೇ ಆಗಿರ್ತಕ್ಕಂತಹ ಸರ್ಕಾರದ ಕಚೇರಿಗಳನ್ನ ನೇಮಿಸ್ಕೊಂಡ್ರು ಅಲ್ವಾ? ಯಾಕೆ ಇಷ್ಟೆಲ್ಲ ಮಾಡಿದ್ರು ಮಕ್ಕಳೇ? ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಇವರಿಗೆ ತುಂಬಾ ನೋವುಗಳನ್ನ ಕೊಡ್ತಾ ಇದ್ರು, ನೋವುಗಳನ್ನ ಅನುಭವಿಸಿದ್ರು ಮತ್ತೆ ಹಿಂಸೆಗಳನ್ನ ಬ್ರಿಟಿಷರು ಭಾರತೀಯರಿಗೆ ಕೊಡ್ತಾ ಇದ್ರು ಅಲ್ವಾ? ಹಾಗಾಗಿ ಇವರು ಪಣವನ್ನ ತೊಟ್ಟಿದ್ರು, ಒಂದು ಛಲವನ್ನ ಮೂಡಿಸಿದ್ರು ಭಾರತೀಯರೆಲ್ಲರಿಗೂ. ಅವರ ವಿರುದ್ಧ ಹೋರಾಟವನ್ನ ಮಾಡಬೇಕು, ಅವರನ್ನ ನಮ್ಮ ಭಾರತ ದೇಶದಿಂದ ತೊಲಗಿಸ್ಬೇಕು ಅಂತ ಹೇಳುವ. ತೊಲಗು ಅಂದ್ರೆ ಏನು ಮಕ್ಕಳೇ? ತೊಲಗು ಅಂತ ಹೇಳಿದ್ರೆ ಹೋಗು, ನಮ್ಮ ಭಾರತ ದೇಶದಿಂದ ಅವರನ್ನ ಹೋಗಿಸ್ಬೇಕು, ಹೋಗುವಂತೆ ನಾವು ಅವರನ್ನ ಮಾಡಬೇಕು ಅಂತ ಹೇಳಿ ಇವರು ತಮ್ಮದೇ ಆಗಿರ್ತಕ್ಕಂತ ಒಂದು ಸರ್ಕಾರವನ್ನ ರಚಿಸ್ಕೊಂಡ್ರು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನೆಲ್ಲ ತಿಳ್ಕೊಂಡ್ವಿ? ಇಲ್ಲಿ ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನ ಸ್ವತಂತ್ರ ಹಳ್ಳಿ ಎಂದ್ರು. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಈಸೂರು ಶಿವಮೊಗ್ಗ ಜಿಲ್ಲೆ ಇದೆ. ಹಾಗಾದ್ರೆ ಯಾವ ತಾಲೂಕಿನಲ್ಲಿದೆ? ಶಿಕಾರಿಪುರ ತಾಲೂಕಿನಲ್ಲಿದೆ. ಈಸೂರು ಎಂಬ ಗ್ರಾಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಕುಮದ್ವತಿ ನದಿಯ ದಂಡೆಯ ಮೇಲಿದೆ. ಹಾಗಾದ್ರೆ ದಂಡೆ ಅಂದ್ರೆ ಏನು ಮಕ್ಕಳೇ? ದಂಡೆ ಅಂದ್ರೆ ದಡ ಅಲ್ವಾ? ಈ ಒಂದು ಊರು ತನಗೆ ತಾನೇ ಏನ್ ಹೇಳ್ಕೊಳ್ತು? ಸ್ವತಂತ್ರ ಹಳ್ಳಿ ಅಂತ ಹೇಳಿ ಹೇಳ್ಕೊಡ್ತು. ಹಾಗಾದ್ರೆ ಈಸೂರಿನ ಜನತೆಯ ಘೋಷಣೆ ಏನಾಗಿತ್ತು? ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಘೋಷಣೆ ಮುಗಿಲ ಮುಟ್ಟಿತು. ಆಕಾಶಕ್ಕೆ ಇವರ ಒಂದು ಘೋಷಣೆ ತಾಕ್ತು ಅಲ್ವಾ? ಹಾಗಾದ್ರೆ ಇಲ್ಲಿ ನಾವು ಇನ್ನೂ ಮತ್ತೆ ಏನೆಲ್ಲ ತಿಳ್ಕೊಂಡ್ವಿ? ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಟ ಮಾಡಿರ್ತಕ್ಕಂತಹ ಭಾರತೀಯ ವ್ಯಕ್ತಿ ಯಾರು? ಅವರೇ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂತಹ ಗಾಂಧೀಜಿ ಅಲ್ವಾ? ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಯಾವ ಚಳುವಳಿಯನ್ನು ಪ್ರಾರಂಭಿಸಿದರು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು. ಯಾವ ಚಳುವಳಿ ಈಸೂರಿನ ಜನತೆಗೆ ಪ್ರೇರಣೆಯಾಯಿತು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನ ಗಾಂಧೀಜಿಯವರು ಪ್ರಾರಂಭ ಮಾಡಿದ್ರಲ್ವಾ, ಈ ಒಂದು ಚಳುವಳಿ ಈಸೂರಿನ ಜನತೆಗೆ ಪ್ರೇರಣೆಯಾಯಿತು ಅಲ್ವಾ ಮಕ್ಕಳೇ? ಅದಕ್ಕೋಸ್ಕರ ಈಸೂರಿನ ಜನತೆ ತಮ್ಮದೇ ಆಗಿರ್ತಕ್ಕಂತಹ ಕಚೇರಿಗಳನ್ನ ಮತ್ತೆ ಸರ್ಕಾರವನ್ನ ರಚಿಸ್ಕೊಂಡ್ರು. ಇನ್ನು ಮುಂದೆ ಯಾರು ಯಾರು ಕಚೇರಿಗಳನ್ನ ರಚಿಸ್ಕೊಂಡ್ರು, ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆಯ್ತಾ ಮಕ್ಕಳೇ? ಇವತ್ತಿನ ತರಗತಿ ಎಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸಿ ಇವತ್ತಿನ ತರಗತಿಯನ್ನು ನಾನು ಮುಗಿಸುತ್ತೇನೆ. ಧನ್ಯವಾದಗಳು.